ಮಾಡಂದ್ರೆ ಅವ್ರು ಯಾಕೋ ಇಲ್ಲ ನಾನು ಮಾಡಂತ ಹೇಳಿ ಅದನ್ನು ಮಾಡಕೋಬೇಕು ಸರ್ ಅಧಿಕಾರ ಇದೆ ಮಾಡೋದಕ್ಕೆ ಅಲ್ಲ ಅದನ್ನು ಹೇಳಿದ್ರೆ ಇಲ್ಲ ಅವರು ಟೆಕ್ನಿಕಲ್ ಇದ್ರಿ ಅವ್ರು ಹೆಂಗೆ ಇರ್ತಾರೆ ಇವರೆಲ್ಲ ಇದ್ರು ಸರ್ ಟೆಕ್ನಿಕಲ್ ನಾವು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ವಿ ಎಕ್ಸ್ಪರ್ಟ್ ಕಮಿಟಿ ಫಿಸಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕೆ ಈಗ ಅಲ್ಲಿ ಆಫ್ಲೈನ ಮಾಡೋಂತ ಸೊ ಅದರ ಬೇಸಿಸ್ ಮೇಲೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮಾಡಿದ್ದೀವಿ ಯಾರು ಎಕ್ಸ್ಪರ್ಟ್ ಕಮಿಟಿ ಯಾರು ಅವ್ನು ಹೇಳಿದೆ ನಾಯನ್ ಹೇಳಿದೆ ಯಾರು ಅಲ್ಲ ಬೇಕಾದವ್ರ ಕಮಿಟಿ ಈಗ ಹಿಂಗ್ ಸ್ಟ್ರೈಕ್ ನಡೆದ ಗಲಾಟೆ ನಡೆದ ಎಕ್ಸ್ಪರ್ಟ್ ಕಮಿಟಿ ರಿವ್ಯೂ ಮಾಡಂತ ಹೇಳಿ ಅವ್ರು ಕರೆಸ್ರಿ ನೀವ್ ಹೆಂಗ್ ಹೇಳ್ತಾರ ಬರ್ಕೊಡ್ತಾರ ಎಕ್ಸ್ಪರ್ಟ್ ಕಮಿಟಿ ಇನ್ನೊಂದ್ ರಿಪೋರ್ಟ್ ಕೊಡ್ರಿ ನೀವ್ ಹೆಂಗ್ ಹೇಳ್ತಾರ ಬರ್ಕೊಡ್ತಾರ ಯೂನಿವರ್ಸಿಟಿ ಇವ್ರಿಗೆ ಆಗಲ್ರಿ ಸ್ಟೂಡೆಂಟ್ಸ್ ಆಗಿರ್ಬೇಕಲ್ರಿ ಸರ್ ಹದಿನೈದಕ್ಕೆ ಎಕ್ಸಾಮ್ ಕ್ಲಾಸಸ್ ಸ್ಟಾರ್ಟ್ ಆಗಲಿ ಸರ್ ನಾಳೆ ನೋಟಿಫಿಕೇಶನ್ ಬಿಡುವಂತ ಈಗ ಕುಲಪತಿಗಳ ಜೊತೆಗೆ ವಿದ್ಯಾರ್ಥಿಗಳು ಧರಣಿ ಕೂತಿದ್ದಾರೆ ಅವ್ರ ಜೊತೆಗೆ ಹೋಗಿ ನಾವು ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ಕುಲಸಚಿವರ ಜೊತೆಗೆ ಮತ್ತು ಕುಲಸಚಿವರು ಮೌನ ಮಾಪನ ಮತ್ತು ಉಪ ಕುಲಪತಿಗಳ ಜೊತೆಗೆ ಊರ ಜೊತೆಗೆ ಸುದೀರ್ಘ ಹೋದಂತ ಚರ್ಚೆ ಆಗಿದೆ ಡಬಲ್ ಬೆಂಚ್ನೊಳಗೆ ನಿರ್ಣಯ ಆಗ್ಯದ ಪರೀಕ್ಷೆ ನಡೆಸಬೇಕು ಪರೀಕ್ಷೆಯ ಫಲಿತಾಂಶವನ್ನು ಜಜ್ಮೆಂಟ್ ಆಗೋಬಿಟ್ಟು ಅನ್ನೋದನ್ನು ಹೆಲ್ಡ್ ಅಪ್ ಮಾಡಬೇಕು ಅನೌನ್ಸ್ ಮಾಡಬಾರ್ದು ನನಗೆ ಅನಿವಾರ್ಯ ಡಿಸಿಷನ್ ಆಫ್ ದಿ ಡಬಲ್ ಬೆಂಚ್ ಹಾಗಾಗಿ ನಮ್ಮ ಬೈಂಡಿಂಗ್ ಅದ ಅನಿವಾರ್ಯವಾಗಿ ನಾವು ಪರೀಕ್ಷೆ ನಡೆಸಲಿಕ್ಕೆ ಬೇಕಾಗ್ತಿದ್ದು ಕುಲಪತಿಗಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ನಾ ಹೇಳಿದ್ರೆ ಪರೀಕ್ಷೆ ಮಾಡ್ರಿ ಮಾಡಲ್ಲಂಗಲ್ಲ 15ನೇ ತಾರೀಕೆ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅಂತ ಬರೆದಿಲ್ಲ ಅವ್ರು ಪರೀಕ್ಷೆ ಮಾಡಂತ ಬರ್ದಾರ ಈಗ 20ನೇ ತಾರೀಕು ಹಿಯರಿಂಗ್ ಅದ ಈ ಕೇಸ್ ಬಗ್ಗೆ ಸೊ 20ನೇ ತಾರೀಕು ಹಿಯರಿಂಗ್ ಬಿಟ್ಟು ನಾವು ಪೋಸ್ಟ್ಪೋನ್ ಮಾಡಿ ಎಕ್ಸಾಮಿನೇಷನ್ ರೀಶೆಡ್ಯೂಲ್ ಮಾಡಿ ಸೊ ಡಿಸಿಷನ್ ಏನ್ ಬರ್ತದೆ ಡಿಸಿಷನ್ ಪ್ರಕಾರ ಹುಡುಗರು ಒಪ್ಪಿರುತ್ತಾರೆ ಯಾಕಂದ್ರೆ ಹೋಗಿ ಕನ್ವಿನ್ಸ್ ಮಾಡ್ತೀವಿ ಅವರಿಗೆ ನಾಳೆ 20ನೇ ತಾರೀಕು ಪರೀಕ್ಷೆ ಎಲ್ಲ ಹಾಜರಾಗಿಲ್ಲ ನಾನು ಹಾಜರಾಗಿ ಕರ್ಕೊಳ್ಳೋದು ಹೇಳ್ತೀನಿ ಅವ್ರಿಗೆ ಮತ್ತು ಅದು ಬೈಂಡಿಂಗ್ ನಿಮಗೂ ಆಗ್ತದೆ ಅದಕ್ಕೆ ಒಂದು ವಾರ ಪೋಸ್ಟ್ಪೋನ್ ಮಾಡ್ರಿ ನೀವು ಮಾಡಲಿಲ್ಲ ಮೇಡಮ್ ನಾನು ಈ ಭಾಗದ ಪ್ರತಿನಿಧಿಯಾಗಿ 13ನೇ ತಾರೀಕು ಸೆಷನ್ ಚಾಲನೆ ಮೊದಲನೇ ದಿನ ಈ ಪ್ರಕ್ರಿಯೆ ಮಾಡ್ತೀನಿ ಇದ್ರ ಬಗ್ಗೆ ಎಚ್ಚರಿಕೆ ತಾರೀಕಿಗೆ ಬಂದಿರ್ತೀನಿ 12ನೇ ತಾರೀಕಿಗೆ ಸಾಹೇಬ್ರದಲ್ಲಿದೆ ಸರ್ನು ಕರ್ಕೊಂಡು ಹೋಗ್ತೇನೆ ನಾನು ಸರ್ ನಾವು ಹೋಗಿ ಲಾ ಮಿನಿಸ್ಟರ್ ಭೇಟಿಯಾಗಿ 13ನೇ ತಾರೀಕು ನಮ್ಗೆ ಅವಕಾಶ ಇದೆ ಸೋನಿಯಾ ಗಾಂಧಿ ಅವರಿಗೆ ಪ್ರಸ್ತಾವನೆ ಕಳಿಸ್ಲಿಕ್ಕೆ ಅವಕಾಶ ಇದೆ ಜೀರೋ ಅವರು ಈ ಪ್ರಶ್ನೆಯನ್ನು ಕಳಿಸ್ತೇನೆ ನಮ್ಮದೇ ಭಾಗದ ಸಭಾಪತಿ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಜೀರೋ ಅವ್ರ ಪ್ರಶ್ನೆಯನ್ನು ತಾವು ಸ್ವೀಕಾರ ಮಾಡಿ ಸದನದೊಳಗೆ ಪ್ರಸ್ತಾವನೆ ಮಾಡಲಿ ಅವಕಾಶ ಪ್ರಸ್ತಾವಿಸ್ಲಿಕ್ಕೆ ಅವಕಾಶ ಖಂಡಿತವಾಗಿ ಕೊಟ್ಟೆ ಕೊಡ್ತೀವಿ ಆ ಕೆಲಸ ನಾವು ಮಾಡ್ತೀವಿ ಲೇಟಸ್ ಅವ್ರೀಗ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಈಗ ಒಂದು ಆನ್ಲೈನ್ ಮೂಲಕ ಎಲ್ಲಾ ಕಾಲೇಜ್ಗಳ ಪ್ರಿನ್ಸಿಪಾಲ್ ಜೊತೆಗೆ ಒಂದು ಕನ್ಸಲ್ಟೇಷನ್ ಮಾಡಿದೆ ಕೊನೆಗೆ ಬರೋ ಮುಂದೆ ಹೇಳಿದೆ ಸರ್ ನೀವೇನೋ ಮಾಡೋದು ಬೇಡ ಪೋಸ್ಟ್ಪೋನ್ ಮಾಡ್ರಿ 20ನೇ ತಾರೀಕು ಮುಗಿದ್ರೆ ಪೋಸ್ಟ್ಪೋನ್ ಮಾಡ್ರಿ ಅಂತ ಹೇಳಿದ್ರು ನೋಡಿ ನಾವು ಔಟ್ಕಮ್ ಏನ್ ಬರ್ತದೆ ಲೇಟಸ್ ನಮ್ಮ ಭಾಗದ ಎಂಎಲ್ಎ ಆದಂತ ಪಡವರಮುಂದು ಪ್ರಸಾದ ಅಭ್ಯರ್ಥಿಯವರು ಈ ಪ್ರತಿಭಟನೆ ನಾವು 5 ದಿನಕ್ಕೆ ಕಾಲ ಇಟ್ಟೀವಿ 5 ದಿನಕ್ಕೆ ಕಾಲ ಇಟ್ಟಿದೀವಿ ಇದನ್ನ ಒಂದು ನಮ್ಮ ಏನ್ ಹೇಳ್ಬೇಕಂತ ವಿದ್ಯಾರ್ಥಿ ಸಂಘದಿಂದ ಒಂದು ಶೇಮ್ ಶೇಮ್ಫುಲ್ ಫೀಲ್ ಮಾಡಿ ನಾವು 5 ದಿನಕ್ಕೆ ಕಾಲ ಇಟ್ಟೀವಿ ಆದ್ರೆ ಇವತ್ತು ನಮ್ಮ
ಭಾಗದ ಎಂ ಎಲ್ ಎಂತ ಪ್ರಸಾದ ಅಪ್ಪಯ್ಯ ಸಾಹೇಬರು ನಮ್ಮ ಬಿಡುವು ಮಾಡ್ಕೊಂಡು ಬಂದಿದ್ದು ನಮ್ಗೆ ಬಹಳ ಖುಷಿ ಆಗೈತಿ. ಜಂಗೂರ್ ಸಾಹೇಬರು ಬಂದಿದ್ದಾರೆ, ಬಹಳ ಖುಷಿ ಆಗೈತಿ. ಇದನ್ನ ನಾಳಿಂದ ನಾಳೆ ಆದಷ್ಟು ಬೇಗ ನಮ್ಮ ನಾಯಕರು ಮತ್ತೆ ನಮ್ಮ ಮುದೋಳ ಸಾಹೇಬರು ಬಂದಿದ್ದಾರೆ, ಅನ್ವರ್ ಮುದೋಳ ಸಾಹೇಬರು ಬಂದಾರೆ, ಬಂದಿದ್ದು ಬಹಳ ಖುಷಿ ಐತಿ. ಈ ಚಳವಳಿ ಈ ಪ್ರತಿಭಟನೆ ಉದ್ದೇಶಿ ಅಪ್ಪಯ್ಯ ಸಾಹೇಬರು ವಿದ್ಯಾರ್ಥಿಗಳು ಬಂದಾಗ ಮಾತಾಡುವಂತ ಕೇಳ್ಕೊಂತು. ಇವಾಗಲೇ 5ನೇ ದಿನ ತಾವು NSY ವತಿಯಿಂದ ಈ ಒಂದು ಪ್ರೊಟೆಸ್ಟ್ ತಾವು ಮಾಡಿ ಅದು ಉಪವಾಸ ಸತ್ಯಾಗ್ರಹ ಕೂಡ ತಾವು ಮಾಡ್ತಾ ಇದ್ರಿ. ಬಹುಶಃ ಪ್ರಥಮವಾಗಿ ತಮಗೆ ಕ್ಷಮೆ ಆಚರಿಸ್ತೇವೆ, ಯಾಕಂದ್ರೆ ನಾವು ಬೇರೆ ಒಂದು ಎಲೆಕ್ಷನ್ ಒಂದು ಶೆಡ್ಯೂಲ್ ಬಿಸಿಯಲ್ಲಿ ನಾವೆಲ್ಲ ಕೂಡ ಯಾರು ಕೂಡ ಇಲ್ಲಿ ಬರ್ಲಿಕ್ಕಾಗಿಲ್ಲ. ಬಹುಶಃ ಇದು ತೀರಾ ಪರಿಸ್ಥಿತಿ ಅಧಿಗೆಟ್ಟೋಗಿದೆ. ಈಗಾಗಲೇ ಒಬ್ರು ಅಡ್ಮಿಟ್ ಆಗುವಂತ ಸ್ಟೇಜ್ ಕೂಡ ಆಗಿತ್ತು ಕೂಡ ನನಗೆ ಗಮನಕ್ಕೆ ಬಂದ ತಕ್ಷಣ ಇವತ್ತು ಮೀಟಿಂಗ್ ಮಾಡಿ ಇವತ್ತು ನಾವಾಯ್ತು ಸಂಕೋಚ ಆಯ್ತು ಈಗಾಗಲೇ ಬಂದಿದೀವಿ. ಬಹುಶಃ ಈಗಾಗಲೇ ಅಂತ ಡಬಲ್ ಬೆಂಚ್ ಒಂದು ನಿರ್ಣಯದ ಪ್ರಕಾರ ನಾವು ಮಾಡಲೇಬೇಕು ಅನ್ನುವಂಥದ್ದು ಏನು ಕೇಸುಗಳ ಒಂದು ಕಟಾಯ ನಿರ್ಬೋದಾರ ಮತ್ತು ಅದಕ್ಕೆ ಬೇರೆ ಸೊಲ್ಯೂಷನ್ ಕೂಡ ತಾವು ಹೇಳಿದ್ದೀವಿ. ಇನ್ನು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಆದರೆ ಆಫ್ಲೈನೇ ಮಾಡ್ಬೇಕನ್ನುವಂಥದ್ದು ಏನಿಲ್ಲ, ಬೇರೆ 2-3 ಮೆಥಡ್ಸ್ ಇದೆ. ಆ ಮೆಥಡ್ಸ್ನಲ್ಲಿ ಕೂಡ ತಾವು ಮಾಡ್ಬೋದು, ಕಂಡಕ್ಟ್ ಮಾಡ್ಬೋದು. ಅದು ಮಾಡಲಿಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ, ಕಾರಣ ಏನು, ಅದು ಬಹಳ ಸವಿಸ್ತಾರವಾಗಿ ಅವ್ರ ಕಡೆ ನಾವು 1-to-1 ಚರ್ಚೆ ಮಾಡಬೇಕು. ಈಗಾಗಲೇ ನಾನು ಅವ್ರಿಗೆ ಕಲ್ಲಿಗೆ ಕಳಿಸಿದ್ದೆ, ಕಲ್ಲಿಗೆ ಕಳಿಸಿದ್ರು ಕೂಡ ಅವರು ಇನ್ನೂ ಮೀಟಿಂಗ್ ಯಾವ ಹೇಳ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಮತ್ತೆ ನಾನು 3-4 ಬಾರಿ ಅವರಿಗೆ ಸತತವಾಗಿ ಕರೆ ಮಾಡಿದ್ರು ಕೂಡ ಕಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾಳೆ ನನ್ನ ನಂಬರ್ ಇದೇನೋ ಇಲ್ಲೇನೋ ಗೊತ್ತಿಲ್ಲ. ಬಹುಶಃ ನಂಬರ್ ಇದ್ರೆ ಅವರ ಅದು ಯಾವ ರೀತಿ ಅವ್ರ ಬಿಹೇವಿಯರ್ ಅನ್ನೋದು ತೋರಿಸ್ತದೆ. ಒಬ್ಬ ಎಮ್ ಎಲ್ ಎ ಪ್ರತಿನಿಧಿ ಅವನ ಜೊತೆ ರಿಜೂ ಮಾಡಕ್ ಆಗಿಲ್ಲ ಅಂದ್ರೆ ಅವ್ರ ಮನೆತನ ಅವ್ರ ಸರ್ವಾಧಿಕಾರ ತೋರಿಸ್ತದೆ. ಬಂದಾಗ 1-to-1 ಚರ್ಚೆ ಮಾಡ್ತೀನಿ, ಅವ್ರು ಏನು ನಿರ್ಣಯ ತಗೊಳ್ತಾರ ನೋಡೋದು, ಇಲ್ಲ ಅಂತಂದ್ರೆ ಮುಂದೆ ಅದಕ್ಕೆ ನಾವು ಮುಂದಿನ ಏನ್ ಹೆಚ್ಚು ಹೇಳ್ಬೇಕು. ನಾವು ಸಂಕೋಚ ಸಾಹೇಬರು ಈಗಾಗಲೇ ಅವ್ರು ಹೇಳಿದಂಗೆ 0-to-1 ಫಸ್ಟ್ ಕ್ವಶನ್ ಹಾಕ್ತೀವಿ ಅಂತೇಳಿ ನಾವೆಲ್ಲ ಸೇರಿ ಅದನ್ನ ಅರೇಂಜ್ ಮಾಡ್ತೀವಿ. ಫಸ್ಟ್ ಕ್ವಶನ್ ಅವರ್ನಲ್ಲಿ ಆ ಒಂದು ಏನ್ ಸಬ್ಜೆಕ್ಟ್ ನಾವು ತಗೊಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೋಡಿ ಬಂದು ಸರಿಯಾಗಿ ಸ್ಪಂದನೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಮ್ಮ ರೀತಿಯಲ್ಲಿ ಅವ್ರಿಗೆ ಯಾವ ರೀತಿ ಆನ್ಸರ್ ಕೊಡ್ಬೇಕು ಕೊಡ್ತೀನಿ, ಬರೋಬ್ಬರಿ ಟೈಪ್ ಮಾಡ್ತೀನಿ. ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಐತಿ ಏನೈತಿ ಅದನ್ನ ಸ್ಪಂದಿಸುವಂತ ಕೆಲಸ ಮಾಡ್ಬೇಕು. ಎಲ್ಲ ಒಂದ್ ಕಡೆ ಬೇರೆ ಕಾನೂನು ತೊಡಕಿದ್ರೆ ಅದನ್ನ ವಿದ್ಯಾರ್ಥಿಗಳಿಗೂ ಕೂಡ ಸರಿಪಡಿಸ್ಕೊಳ್ಳಿಕ್ಕೆ ನೀವು ಕೂಡ ಅದನ್ನ ಸರಿಯಾಗಿ ಕಾನೂನು ತೊಡಕಿದ್ದಾಗ ತೊಂದರೆ ಆಗ್ತಿತ್ತಂತಂದಾಗ ಅದಕ್ಕ ನೀವು ಕೂಡ ಬದ್ರಾಗ್ಬೇಕಾಗ್ತದ. ಆದ್ರೆ ಕೆಲವು ಆ ತೊಡಕೆ ನನಗೆ ಕಾಣ್ತಾ ಇಲ್ಲ. ನೀವ್ ಹೇಳಿದಂತ ಕೆಲವು ವಿಚಾರಗಳನ್ನೆಲ್ಲ ಕೂಡ ಬಹಳ ಸವಿಸ್ತಾರವಾಗಿ ತಾವು ಅದನ್ನ ತಿಳಿಸಿದ್ರೆ ನೋಡಿ ಬಂದು ಕೂತ್ಕೊಂಡು ಅವ್ರಂತೆ ಚರ್ಚೆ ಮಾಡ್ತೀನಿ. ಸರಿಯಾಗಿ ಬಹುಶಃ ಇಲ್ಲಿನ ಇನ್ನೂ ಕೂಡ 3 ದಿನ 5 ದಿನದಿಂದ ಅಮರಣ ಉಪವಾಸ ಮಾಡಾಕತ್ತಾರ ಅಂತಂದ್ರು ಕೂಡ ಒಬ್ಬ ಬಿಸಿ ಆಗಿ ಯಾವ ರೀತಿ ಸ್ಪಂದಿಸ್ಬೇಕು ಆ ರೀತಿ ಸ್ಪಂದಿಸುವಂತ ಕೆಲಸ ಮಾಡಿಲ್ಲ ಅನ್ನಿಸ್ತು. ಈ ರೀತಿ ಧೋರಣೆ ಎಲ್ಲ ನಮ್ಮ ನಡೆಯಂಗಿಲ್ಲ. ಬರೋಬ್ಬರಿ ವಾದ ಮಾಡ್ತೀನಿ, ಈಸಿಗೆ ಬರೋಬ್ಬರಿ ವಾದ ಮಾಡ್ತೀನಿ. ಸರಿಯಾಗಿ ಕೇಳ್ಕೊಂಡ್ರೆ ಸರಿ ಇಲ್ಲ ಅಂತಂದ್ರೆ ತೋರಿಸ್ತೇವೆ ನಾವು ಏನನ್ನ. ಅಷ್ಟಿದ್ರೆ ಸರ್ 5 ದಿವಸ ತನಕ ನಮ್ಗೆ ಇಲ್ಲಿ ಕುಂದ್ರಸಕ ಬಿಡ್ತಿದ್ರು ಸರ್ ಅವರು. ಕಲ್ಕತ್ತಾ ಯೂನಿವರ್ಸಿಟಿ ಪಾಟ್ನಾ ಯೂನಿವರ್ಸಿಟಿ ಇಂದ ಓಡ್ ಬಂದರು ರಾತ್ರಿ ರಾತ್ರಿ ಒಳಗೆ ಹೋಗ್ತಾರೆ ಮೇಲ್ ಮಾಡಿ ಹೋಗ್ಬಿಟ್ಟು 30 ದಿನ ಕ್ಯಾಂಪಸ್ ಒಳಗೆ ಹೋಗ್ಬಿಟ್ಟು ಅಲ್ಲೂ ಹಿಂಗ ಮಾಡ್ರು ಅವ್ರು ಕೊಟ್ರು ಕೊಟ್ರು ಸರ್ ಕೊಟ್ಟರು ಕೊಟ್ಟರು ಸ್ಕೂಟಿ 9 ಮೇಲೆ ಹೆಂಗ
ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಯಾರ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ ಏನಲ್ಲ ಇವ್ರು ಎಕ್ಸ್ಪರ್ಟ್ ಕಮಿಟಿ ಅದು ಹುಯಿಸ್ ಅಪಾಯಿಂಟ್ ಹೌದಲ್ಲ ಹೌದಲ್ಲ ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ ಅದು ಅವ್ರು ಇಂಟರ್ನಲ್ ಅಸೆಸ್ಮೆಂಟ್ ಇಂದ ಪಾಸ್ ಮಾಡಬಹುದು ಅಂತ ಅವರಿಗೆ ಗಟ್ಟೋಡ್ದು ಬರಲ್ಲ ಮಾತ್ರ ಬನ್ನಿ ಬರ್ ಸರ್ ಬರ್ರಿ ಬರ್ರಿ ಪ್ರಿನ್ಸಿಪಲ್ಸ್ ಮೀಟಿಂಗ್ ಇದೆ ಪ್ರಸಾದ್ ಅಬ್ಬಾಯ್ ಅವರು ಕೊಡಿ ಎಂ ಎಲ್ ಎವರ ಹುಬ್ಳಿ ಸಿಟಿ ಇವರು ಎಂ ಎಲ್ ಸಿ ತಮ್ಮ ಭೇಟಿ ಆಗ್ಯಾರ ನಾನ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಇದ್ದೆ ಹುಬ್ಳಿ ಇಲ್ಲ ಏನಿಲ್ಲ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಒಳಗಡೆ ಏನು ಒಂದ್ ಲೈಟಿಂಗ್ ಅರೇಂಜ್ಮೆಂಟ್ ತೊಳಕ್ಕೆ ಗೊತ್ತಾ ಇಲ್ಲ ಅಂತ ಎರಡ್ ತಾಸ ಗುದ್ದಾಡಿದ ಮೇಲೆ ನಮ್ಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ಎಸಿಪಿ ಸಾಹೇಬ್ ನಿಮ್ಗೆ ಫೋನ್ ಮಾಡೋ ತನಕ ಲೈಟಿನ ವ್ಯವಸ್ಥೆ ಮಾಡಿದ್ರೆ ಸ್ಟ್ರೀಟ್ ಲೈಟ್ಸ್ ಆಯ್ತು ಎಪಿಪಿ ಬಂದು ಒಳಗಡೆ ನುಗ್ಗಿದ್ರೆ ನೀವ್ ಯಾರು ಮಾತಾಡಂಗಿಲ್ಲ ಹೇಳ್ರಿ ಸರ್ ಬಾಯ್ ಬಿಟ್ಟು ಕೇಳ್ರಿ ಅವ್ರಿಗೆ ಮಾತಾಡಕ್ ಹೋದ್ರೆ ಇವ್ರ ಒಳಗಡೆ ಏನ್ರಿ ಎಪಿಪಿ ಒಳಗ್ ಬಂದು ದಾನ್ಲೆ ಮುಂದೆ ಮಾಡಿದ್ರೆ ಕೇಳೋದಿಲ್ಲ ಸ್ಟೂಡೆಂಟ್ಸ್ ಒಳಗ್ ಹೋಗಿ ಸ್ಟ್ರೈಕ್ ಮಾಡ್ತಾರ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೇನೆ ಅಂತ ಹೇಳಿ ಹೆದರಿಕೆ ತೋರಿಸ್ತೀರಿ ಬೇಕಾದಾಗ ಬೇಕಾದ ಕಡೆ ಮಾಡ್ತೀರಿ ಇಂಥದ್ದೆಲ್ಲ ಇದೆಲ್ಲ ಆಗ್ಬಾರ್ದು ಇನ್ಸ್ಪೆಕ್ಟರ್ ಎಲ್ಲ ಕರೀರಿ ಬರ ಕೇಳ್ರಿ ಇನ್ಸ್ಪೆಕ್ಟರ್ ಬರ ಕೇಳ್ರಿ ಎಸಿಪಿ ಸರ್ ಇದ್ರು ಎಸಿಪಿ ಬರ ಕೇಳ್ರಿ ಆಮೇಲೆ ಡಿಸಿ ಸಾಹೇಬ್ರೆ ಏನ್ ತೊಂದ್ರೆ ಏನು ಎಕ್ಸಾಮ್ ಅಟೆಂಡ್ ಅಲ್ಲ ಕ್ಲಾಸಸ್ ಅಟೆಂಡ್ ಮಾಡಕ್ ಕೊಡಕ್ಲಿ ಏನ್ ತೊಂದ್ರೆ ಏನು ಬಿಟ್ ಬಿಡಿ ಹಂಗೆ ಮಾತಾಡ್ತಾರ ಬಿಡಿ ಇಲ್ಲ ಇದು ಎಕ್ಸಾಮಿನೇಷನ್ ಆಗ್ಬೇಕು ಸರ್ ಅದಕ್ಕೆ ನಾವು ನೋಟಿಫಿಕೇಶನ್ ಕೊಟ್ಟಿದ್ದೆವು ಇದರಲ್ಲಿ ಅದು ಎರಡೆರಡು ಸಾವಿರ ಮಾಡಿ ಕೊನೆಯಲ್ಲಿ ಈಗ ನವೆಂಬರ್ 15ಕ್ಕೆ ಕೊಡೋದು ಅಂತ ಹೇಳಿ ಆಯ್ತು ಮತ್ತೆ ಇದರಲ್ಲಿ ಅವರು ಕೋರ್ಟ್ಗೆ ಹಾಕಿದ್ರು ಆ ನೋಟಿಫಿಕೇಶನ್ ಸರಿ ಅಲ್ಲ ಅಂತ ಮತ್ತೆ ಅದಕ್ಕೆ ಸ್ಟೇ ಆರ್ಡರ್
ಅಲ್ಲಿ ಎರಡು ಬೆಂಚ್ ಬಂತು. ನಂತರ ನಾವು ಅಪೀಲ್ ಹೋದ್ವಿ. ಯಾಕಂದ್ರೆ ಅಪೀಲ್ ಯಾಕೆ ಹೋದ್ರಿ? ಅಪೀಲ್ ನಾವು ಹೋಗೋದು ಉಪಾಯ ಇಲ್ಲ. ಈಗ ಬಾರ್ ಕೌನ್ಸಿಲ್ ಅವರು ಅವರ ಕೊಟ್ಟಿದ್ದಾರೆ ಅಪೀಲ್ ಆಗಿದೆ. ಬಾರ್ ಕೌನ್ಸಿಲ್ ಅವರು ಪರೀಕ್ಷೆ ಕಂಡಕ್ಟ್ ಮಾಡದೆ ಎಕ್ಸಾಮಿನೇಷನ್ ಮಾಡದೆ ಒಂದ್ ವೇಳೆ ಡಿಗ್ರಿ ಕೊಟ್ರೆ ಅಂತ ಡಿಗ್ರಿಗಳಿಗೆ ರೆಕಗ್ನಿಷನ್ ಕೊಡುದಿಲ್ಲ ಅನ್ನೋದು ಅವ್ರದ್ದು ನಿರ್ಣಯ ಇದೆ. ಆ ಕಾರಣಕ್ಕಾಗಿ ನಾವು ಅಪೀಲ್ ಹೋದ್ವಿ. ಓಕೆ, ನೀವು ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು. ಓಕೆ, ಇದು ಆಫ್ಲೈನ್ ಅಲ್ಲೇ ಮಾಡ್ಬೇಕು ಅಂತ ಇಲ್ಲಿ ಏನದು ಏನಾದ್ರು ಇದನ್ನ ಗೈಡ್ಲೈನ್ ಯಾರು ಹೇಳಿದ್ರು? ಅಲ್ಲಿ ನಾವೊಂದು ಸ್ಪೆಷಲ್ ಕಮಿಟಿ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಇಲ್ಲಿ ಲೋಕಲ್ ಕಂಡೀಷನ್ಸ್ ಅಲ್ಲಿ ಡಿಸಿಷನ್ ತಗೊಳ್ಬೇಕು ಅಂತ ಇದೆ. ಲೋಕಲ್ ಕಂಡೀಷನ್ಸ್ ಅಲ್ಲಿ ನಾವೀಗ 106 ಲಾ ಕಾಲೇಜ್ಗಳು ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿ ಇದೆ, ರೂರಲ್ ಏರಿಯಾದಲ್ಲಿ ಇದೆ. ಅಲ್ಲಿ ಸಂತೇಶ್ವರ, ನಂತರ ರಾಯಬಾಗ, ಇದರಲ್ಲಿ ಬೀದರ್, ಕೋಲಾರ, ಸುಳ್ಯ, ಎಷ್ಟೋ ಇದರಲ್ಲೆಲ್ಲ ಇದೆ, ಹಳ್ಳಿ ಪ್ರದೇಶಗಳಲ್ಲೆಲ್ಲ ಇದೆ. ಅವಳಲ್ಲೆಲ್ಲ ಆನ್ಲೈನ್ ಆಗುದಿಲ್ಲ. ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಎಲ್ಲಾ ಕಾಲೇಜುಗಳಲ್ಲಿ ಕೂಡ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ದೆ. ನಮಗೆ ಅಲ್ಲಿ ಒಂದು ಇಂಟರ್ನೆಟ್ ಇಲ್ಲ, ನೀವು ಕರೆಂಟ್ ಇಲ್ಲ, ಈ ತರ ಆನ್ಲೈನ್ ನಲ್ಲಿ ಕ್ಲಾಸಸ್ ನಡೆಸಿದ್ರಿಲ್ಲ, ಯಾರೋ ಏನೋ ಮಾತಾಡಬಾರ್ದು. ಆನ್ಲೈನ್ ನಲ್ಲಿ ಕ್ಲಾಸಸ್ ಟೀಚರ್ಸ್ ಅವರು ಹಾಗೆ ಆನ್ಲೈನ್ ನಲ್ಲಿ ಮಾಡ್ತಾರೆ. ಅವಾಗ ಹೆಂಗ್ ಮಾಡಿದ ಗ್ರಾಮೀಣದಾಗ ಏನಿಲ್ಲ ಆನ್ಲೈನ್, ಮಾತಾಡೋ ಆನ್ಲೈನ್ ನಲ್ಲಿ ನೆಟ್ ಇರ್ಲಿಲ್ಲ, ಆನ್ಲೈನ್ ಹೆಂಗ್ ನಡೆಸಿದ್ರು? ಈಗ ಅಲ್ಲಿ ಆನ್ಲೈನ್ ಆ ಟೈಮ್ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದು ಟೈಮ್ ನಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅರೆ ಎಕ್ಸಾಮಿನೇಷನ್ ಹಾಗೆ ಒಂದೇ ಟೈಮ್ ನಲ್ಲಿ ಎಲ್ಲಾ ಕಡೆ ಕೂಡ ಶಕ್ತಿ ಬಳಸಿ ಈ ತರ ಎಲ್ಲ ಬೇಡ. ನೀವು ಅದಕ್ಕೆ ಸುಮ್ಮನೆ ಆನ್ಸರ್ ಕೊಡ್ಬೇಕಂತ ಹೇಳಿ, ನೀವು ಆನ್ಲೈನ್ ನಲ್ಲಿ ಕ್ಲಾಸಸ್ ನಡ್ಸಕ್ ಆಗ್ತದ, ಎಕ್ಸಾಮ್ ನಡ್ಸಕ್ ಆಗಿಲ್ಲ, ಅದೇನದು ಅರ್ಥ? ಯಾಕೆ ಮಾಡಕ್ಕಾಗಲ್ಲ ಆನ್ಲೈನ್? ಒಂದೇ ಸಮಯದಲ್ಲಿ ಎಲ್ಲಾ ಕಡೆ ಇಂಟರ್ನೆಟ್ ವ್ಯವಸ್ಥೆ ಇರುವುದಿಲ್ಲ, ಇದು ಕರೆಂಟ್ ಫೆಸಿಲಿಟಿ ಇರುವುದಿಲ್ಲ. ನಂತರ ಇವರಿಗೆ ಎಲ್ರಿಗೂ ಲ್ಯಾಪ್ಟಾಪ್ ಇಲ್ಲ, ನಂತರ ಇಲ್ಲಿ ಲ್ಯಾಪ್ಟಾಪ್ ಮೂಲಕ ಮಾಡ್ಬೇಕಾಗ್ತದೆ, ಇದರಲ್ಲಿ ಅಪ್ಲೋಡ್ ಮಾಡಬೇಕು, ಅದೆಲ್ಲ ಫೆಸಿಲಿಟಿ. ಎಲ್ಲ ಅಸೈನ್ಮೆಂಟ್ ಮೇಲೆ ಎಲ್ಲ ನಿಮ್ ಈಗೆಲ್ಲ ನಮ್ದು ಇವ್ರದೆಲ್ಲ ಮಾಡ್ಲಿಲ್ಲ, ಸೆಕೆಂಡ್ ಪಿ ಸಿ ಪಾಸ್ ಮಾಡ್ಲಿಲ್ಲ, ಸೆಕೆಂಡ್ ಪಿ ಸಿ ಇಂಟರ್ನಲ್.